ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿಸ್ ಕಿಚನ್. ಇವತ್ತು ಹೋಟೆಲ್ ಥರ ಚೆನ್ನ ಮಸಾಲ ಮನೇಲೆ ಹೇಗೆ ಮಾಡೋದು ಅಂತ ನೋಡೋಣ. ಇಂಗ್ರೀಡಿಯೆಂಟ್ಸ್ 2 ಕಪ್ಪಷ್ಟು ಚೆನ್ನ ನೆನೆಸಿಟ್ಟಿದ್ದೀನಿ. ಇದಕ್ಕೆ ಮಸಾಲ 3 ಸ್ಪೂನಷ್ಟು ಚೆನ್ನ ಮಸಾಲ, 1/2 ಸ್ಪೂನಷ್ಟು ಜೀರಿಗೆ ಪೌಡರ್, 1/4 ಸ್ಪೂನಷ್ಟು ಅರಿಶಿಣ, 1 ಸ್ಪೂನಷ್ಟು ಧನಿಯಾ ಪೌಡರ್ ಮತ್ತು 1/2 ಸ್ಪೂನಷ್ಟು ಚಾಟ್ ಮಸಾಲ, 1 ಸ್ಪೂನಷ್ಟು ಬಟರ್, ರುಚಿಗೆ ತಕ್ಕಷ್ಟು ಉಪ್ಪು, 1/2 ಇಂಚಷ್ಟು ಚಕ್ಕೆ ಮತ್ತು 2 ಬಿರಿಯಾನಿ ಎಲೆ, 1/2 ಸ್ಪೂನಷ್ಟು ಓಂಕಾಳು, ಕುಕ್ಕಿಂಗ್ ಆಯಿಲ್, 2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಸಿರು ಮೆಣಸಿನ್ಕಾಯಿ 3-4, ಸ್ವಲ್ಪ ಕೊತ್ತಂಬರಿ, 3-4 ಟೊಮ್ಯಾಟೊ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ, 2 ದೊಡ್ಡ ಆನಿಯನ್ ಕಟ್ ಮಾಡಿಟ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಕುಕ್ಕರಲ್ಲಿ ನಾವು ನೆನೆಸಿಟ್ಟಿರೋ ಚೆನ್ನ ಹಾಕ್ಕೊಳ್ಳೋಣ. ಇದ್ರ ಜೊತೆ ಚಕ್ಕೆ 1/2 ಇಂಚಷ್ಟು ಹಾಕ್ಕೊಳ್ಳೋಣ, ಮತ್ತು 1 ಅಥವಾ 2 ಬಿರಿಯಾನಿ ಎಲೆ ಹಾಕ್ಕೊಳ್ಳೋಣ, 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ. ನೀರು ಆದಷ್ಟು ಕಡಿಮೆ ಸೇರಿಸ್ಕೊಳ್ಳಿ, ಆಗ ಕುಕ್ ಮಾಡಿರೋ ನೀರು ವೇಸ್ಟ್ ಆಗಲ್ಲ. ಈಗ ಇದನ್ನು ಕ್ಲೋಸ್ ಮಾಡಿ 5-6 ವಿಸಿಲ್ ತನಕ ಇಟ್ಕೊಳ್ಳಿ. ನೋಡಿ, ಈಗ 6 ವಿಸಿಲ್ ಆಗಿದೆ. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಒಂದು ಬೌಲ್ಗೆ ನಾವು ಇಟ್ಕೊಂಡಿರೋ ಮಸಾಲ ಎಲ್ಲ ಹಾಕ್ಕೊಳ್ಳೋಣ. ಚೆನ್ನ ಮಸಾಲ, ಜೀರಿಗೆ ಪೌಡರ್, ಅರಿಶಿಣ, ಧನಿಯಾ ಪೌಡರ್ ಮತ್ತು ಚಾಟ್ ಮಸಾಲ, ಇದೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಇದೆಲ್ಲ ಮೊದಲೇ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಚೆನ್ನ ಮಸಾಲ ಹೋಟೆಲ್ ಸ್ಟೈಲ್ ಥರನೇ ಇರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಉಪ್ಪು ಸೇರಿಸ್ಕೋಬೇಕು ಅಂದ್ಕೊಂಡ್ರು ಸೇರಿಸ್ಕೊಳ್ಳಿ. ಈಗ ಇದಕ್ಕೆ 1/4 ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಸಾಲೆಲೆ ಆಲ್ರೆಡಿ ಉಪ್ಪು ಇರೋದ್ರಿಂದ ನಾನು ಉಪ್ಪು ಸೇರಿಸ್ತಿಲ್ಲ, ನಿಮಗೆ ಬೇಕು ಅನಿಸಿದ್ರೆ ಸೇರಿಸ್ಕೊಳ್ಳಿ. ನೋಡಿ, ಈ ಥರ ಪೇಸ್ಟ್ ಥರ ಮಾಡಿಟ್ಕೊಳ್ಳಿ. ಈಗ ಒಂದು ಪಾತ್ರೆಗೆ 3-4 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಈಗ ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ನಾವು ಇಟ್ಕೊಂಡಿರೋ ಓಂಕಾಳು ಹಾಕ್ಕೊಳ್ಳೋಣ. ಅದು ಫ್ರೈ ಆದಮೇಲೆ ನಾವು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ಇದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ನಿಮಗಿನ್ನೂ ಖಾರ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಹಾಕ್ಕೋಬೋದು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೀಗ 1/4 ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಕುಕ್ ಮಾಡೋಣ. ನೋಡಿ, 1-2 ನಿಮಿಷದಷ್ಟು ಕುಕ್ ಆಗಿದೆ. ಈಗ ಇದಕ್ಕೆ ನಾವು ಇಟ್ಕೊಂಡಿರೋ ಟೊಮ್ಯಾಟೊ ಪ್ಯೂರಿ ಹಾಕ್ಕೊಳ್ಳೋಣ. ಈಗ ಟೊಮ್ಯಾಟೊ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಕುಕ್ ಮಾಡಬೇಕು. ನೋಡಿ, ಈ ಥರ ಕಲರ್ ಚೇಂಜ್ ಆಗಿದೆ. ಈಗ ನಾವು ಮಿಕ್ಸ್ ಮಾಡಿಟ್ಟಿರೋ ಮಸಾಲೆ ಇದರಲ್ಲಿ ಹಾಕ್ಕೊಳ್ಳೋಣ. ಈ ಟೈಮಲ್ಲಿ ಉಪ್ಪು ಕೂಡ ಚೆಕ್ ಮಾಡ್ಕೊಳ್ಳಿ. ಮಸಾಲ ಸೇರಿಸಿ ಚೆನ್ನಾಗಿ ಕುಕ್ ಮಾಡಿ 5-7 ನಿಮಿಷದ ತನಕ ಕುಕ್ ಮಾಡಬೇಕು. ನೋಡಿ, ಚೆನ್ನಾಗಿ ಕುಕ್ ಆಗ್ತಿದೆ, ಆದರೆ ಇದಿನ್ನೂ ಸ್ವಲ್ಪ ತಿಕ್ಕ ಆಗಬೇಕು. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾವು ಚೆನ್ನಾಗಿ ಬೇಯಿಸಿದ ನೀರಿದೆಯಲ್ಲ, ಅದು ಸ್ವಲ್ಪ ಹಾಕ್ಕೊಳ್ಳೋಣ. ಈಗ 1-3 ನಿಮಿಷದಷ್ಟು ಕುಕ್ ಆಗಬೇಕು. ನೋಡಿ, 1-3 ನಿಮಿಷ ಆದಮೇಲೆ
ಆಯಿಲ್ ಈ ಥರ ಸಪ್ರೇಟ್ ಆಗುತ್ತೆ. ಈ ಟೈಮಲ್ಲಿ ನಾವು ಬೇಯಿಸಿಟ್ಟಿರೋ ಚೆನ್ನ ಸೇರಿಸ್ಕೊಳ್ಳೋಣ. ಚೆನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗಿದ್ದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಹಾಕಿ ಒಂದರಿಂದ ಎರಡು ನಿಮಿಷದಷ್ಟು ಕುಕ್ ಮಾಡಿದ್ರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿ ಫ್ಲೇಮ್ ಆಫ್ ಮಾಡ್ಬೋದು. ಈಗ ಸ್ಟೌವಿಂದ ಇಳಿಸಿದ ಮೇಲೆ ನಾನು ಒಂದು ಸ್ಪೂನಷ್ಟು ಬೆಣ್ಣೆ ಹಾಕ್ಕೋತಿದ್ದೀನಿ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಈ ಚೆನ್ನ ಮಸಾಲ ಮನೆಯಲ್ಲೇ ಮಾಡ್ಬೋದು. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಇಷ್ಟ ಆಗಿದ್ದರಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.